ಹಲೋ ಫ್ರೆಂಡ್ಸ್ ದಿಸ್ ಇಸ್ ಡಾಕ್ಟರ್ ನಂದೀಶ್ ಕುಮಾರ್ ನಾನು ಈ ಬಾರಿ ಕೆ ಪಿ ಎಸ್ ಸಿ ಎಕ್ಸಾಮ್ ರಿಸಲ್ಟ್ಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಮಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಆಯ್ಕೆಯಾಗಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅನ್ಅಕಡೆಮಿ ಪ್ಲಸ್ ಪ್ಲ್ಯಾಟ್ಫಾರ್ಮಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತೇನೆ ಕೆ ಪಿ ಎಸ್ ಕೆ ಪಿ ಎಸ್ ಸಿ ವಿಷಯಗಳಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನು ನಾವು ಅನ್ಅಕೆಡೆಮಿ ಪ್ಲಸ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಸ್ತುತ ಪಡಿಸ್ತಾ ಇರ್ತೇವೆ ಸೊ ಈ ವಿಡಿಯೋದಲ್ಲಿ ನಾನು ಕೆ ಪಿ ಎಸ್ ಸಿ ಅವರು ನಡೆಸ್ತಕ್ಕಂಥ ಗೆಜುರೇಟ್ ಪ್ರೊಫೆಷನಲ್ ಎಕ್ಸಾಮ್ಸ್ ಏನಿದೆ ಆ ಪರೀಕ್ಷೆಯಲ್ಲಿ ವಿವಿಧ ರೀತಿಯ ಹಂತಗಳ ಸೊ ಏನು ಮಾದರಿ ಇದೆ ಆ ಮಾದರಿನ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ತ್ರೀ ಟೈರ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಪ್ರಿಲಿಮ್ಸ್ ಮೈನ್ಸ್ ಮತ್ತು ಇಂಟರ್ವ್ಯೂ ಅಂತ ನಾವು ಯಾವ ಥರ ಡಿವೈಡ್ ಮಾಡ್ತೀವಿ ಸೊ ಅವುಗಳ ಅವುಗಳಲ್ಲಿ ಯಾವ ಯಾವ ಪ್ರಶ್ನೆಗಳು ಬರುತ್ತೆ ಯಾವ ಥರ ಎಕ್ಸಾಮ್ಸ್ ಇರುತ್ತೆ ಪ್ರಿಲಿಮ್ಸಲ್ಲಿ ಯಾವ ಥರ ಇರುತ್ತೆ ಮೇಮ್ಸ್ ಅಂದರೆ ಪ್ಯಾಟರ್ನ್ಸ್ ಏನು ಅದರಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರುತ್ತೆ ಇಂಟರ್ವ್ಯೂ ಅಲ್ಲಿ ಏನೇನು ಕೇಳ್ತಾರೆ ಕ್ವಶನ್ ಸೊ ಈ ರೀತಿಯಾಗಿ ಒಂದು ಸೀರೀಸ್ ಆಫ್ ವೀಡಿಯೋಸಲ್ಲಿ ನಾನು ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾವು ಪ್ರಿಲಿಮ್ಸ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಸೊ ಎಷ್ಟು ಪೇಪರ್ ಇರುತ್ತೆ ಅದರಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಸೊ ನೆಗೆಟಿವ್ ಮಾಕಿಂಗ್ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಕೆ ಪಿ ಎಸ್ ಸಿ ಎಕ್ಸಾಮ್ ಹೇಳಿದ ಹಾಗೆ ಮೂರು ರೀತಿಯಲ್ಲಿ ಅಂದರೆ ಮೂರು ಹಂತಗಳಲ್ಲಿ ನಮಗೆ ನಡೀತಾ ಇದೆ ರೈಟ್ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಅಂತ ಹೇಳ್ತಾ ಇದ್ದೀವಿ ರೈಟ್ ಸ್ಟೇಜ್ ಒನ್ ಅಂತ ತೊಗೊಂಡಾಗ ನಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತಾ ಇದ್ದೀವಿ ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ ಆ ಕ್ವೆಶನ್ಗೆ ನಾಲ್ಕು ಆಪ್ಷನ್ ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಟಿಕ್ ಮಾಡೋದು ಮಾತ್ರ ಒಂದು ಒ ಎಮ್ ಆರ್ ಶೀಟ್ ಕೊಟ್ಟಿರ್ತಾರೆ ಆ ಒ ಎಮ್ ಆರ್ ಶೀಟಲ್ಲಿ ನೂರು ಪ್ರಶ್ನೆಗಳಿಗೆ ನೂರು ಏನು ಮಾಡಬೇಕು ನೀವು ಉತ್ತರಗಳನ್ನು ಟಿಕ್ ಮಾಡಬೇಕು ಸೊ ಮೇನ್ಸಲ್ಲಿ ಯಾವ ಥರ ಅಂತಂತಂದರೆ ನೀವು ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ವಿಸ್ತೃತವಾಗಿ ನೀವು ಆನ್ಸರ್ನ ಬರೀಬೇಕು ಅಂದರೆ ನೀವು ಏನು ವಾರ್ಷಿಕ ಪರೀಕ್ಷೆಗಳು ಬರೀತಿರಲ್ಲ ಆ್ಯನಲ್ ಎಕ್ಸಾಮ್ಸ್ ಬರೀತಾರಲ್ಲ ಆ ರೀತಿಯಾಗಿರುತ್ತೆ ಇನ್ನು ಮೂರನೇ ಹಂತ ನಿಮಗೆ ಇಂಟರ್ವ್ಯೂ ಹತ್ರ ನಿಮಗೆ ಸಂದರ್ಶನ ಮಾಡ್ತಾರೆ ಸೊ ಫೇಸ್ ಟು ಫೇಸ್ ನೀವು ಅಲ್ಲಿ ಹೋಗಿಬಿಟ್ಟು ಒಂದು ಪ್ಯಾನಲ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಸೊ ಮ ಅಲ್ಲಿ ನಿಮಗೇನಾಗುತ್ತೆ ಸೊ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಂದರೆ ಗ್ರೂಪ್ ಎ ಗ್ರೂಪ್ ಸರ್ ಬಿ ಸರ್ವಿಸ್ ಅಂತ ಹೇಳ್ತೀವಿ ಸೊ ಗೆಜೆಟೆಡ್ ಪ್ರೊಫೆಷನರ್ ಎಕ್ಸಾಮ್ ಗೆಷ್ ಗೆಜೆಟೆಡ್ ಪ್ರೊಬೆಷನಲ್ ಪೋಸ್ಟ್ಗಳಿಗೇನಾಗುತ್ತೆ ಈ ರೀತಿಯಾಗಿ ಮೂರು ಹಂತಗಳಲ್ಲಿ ನಮಗೇನು ಮಾಡ್ತಾರೆ ಸೊ ನಮಗೆ ಪರೀಕ್ಷೆಯನ್ನು ಮಾಡಿ ಕ್ಯಾಂಡಿಡೇಟ್ಸ್ಗಳನ್ನು ಆಯ್ಕೆ ಮಾಡ್ತಾ ಇರ್ತಾರೆ ಸೊ ಇದರಲ್ಲಿ ನಾವು ಫಸ್ಟ್ ಸ್ಟೇಜ್ ಪ್ರಿಲಿಮ್ಸ್ ಸ್ಟೇಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಮಾತಾಡ್ತಾಯಿದ್ದೀವಿ ಸೊ ಪ್ರಿಲಿಮ್ಸನ್ನು ನಾವು ನೋಡೋದಾಯಿತು ಅಂತಂದರೆ ಪ್ರಿಲಿಮ್ಸನ್ನು ನಾವು ಅಂದರೆ ಈ ಪ್ರಿಲಿಮ್ಸ್ ಪರೀಕ್ಷೆಗಳನ್ನು ಪ್ರಿಲಿಮ್ಸ್ ಪರೀಕ್ಷೆಗಳನ್ನು ಅಥವಾ ಪೂರ್ವಭಾವಿ ಪರೀಕ್ಷೆ ಏನಿದೆ ಆ ಪೂರ್ವಭಾವಿ ಪರೀಕ್ಷೆನ ನಾವು ಪೇಪರ್ ಒನ್ ಪೇಪರ್ ಟು ಅಂತೇಳಿ ನಾವು ಡಿವೈಡ್ ಮಾಡಿರ್ತೀವಿ ಈ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಸೇರಿಸಿ ಎಷ್ಟೆಷ್ಟು ಪ್ರಶ್ನೆಗಳಿರುತ್ತೆ ಸರ್ ಹಾಗೆ ಇದರಲ್ಲಿ ಅಂತಂದರೆ ಸೊ ಪ್ರತಿಯೊಂದು ಪ್ರಶ್ ಪೇಪರ್ಗಳಲ್ಲಿ ಪ್ರತಿಯೊಂದು ಪ ಪತ್ರಿಕೆಗಳಲ್ಲಿ ನಮಗೆ ನೂರು ನೂರು ಪ್ರಶ್ನೆಗಳಿರುತ್ತೆ ಆ ನೂರು ಪ್ರಶ್ನೆಗಳಿಗೆ ತಲಾ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಅಂತೆ ಅಂದರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಅಂತೆ ನಮಗೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಒನ್ನಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸು ಪೇಪರ್ ಟೂ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ನಮಗೆ ಓವರ್ ಆಲ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ನಾವು ಎಕ್ಸಾಮ್ ಬರೀತಾ ಇರ್ತೀವಿ ರಿಮೆಂಬರ್ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಎಕ್ಸಾಮ್ ಆಗಿರುತ್ತೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನ್ಗಳಲ್ಲಿ ನಾವು ಟಿಕ್ ಮಾಡಬೇಕು ರೈಟ್ ಸೊ ಇನ್ನು ಪೇಪರ್ ಒನ್ ಬಗ್ಗೆ ಮಾತಾಡೋದಾಯ್ತಂದರೆ ಪೇಪರ್ ಒನ್ನಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಸರ್ ಹಾಗಾದರೆ ರೈಟ್ ಪೇಪರ್ ಒನ್ನ ನೋಡ್ದಾಯ್ತಂದರೆ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಇಂಟರ್ನ್ಯಾಷ್ನಲ್ ಮತ್ತು ನ್ಯಾಷನಲ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಹಂಗಂದ್ರೆ ಏನು ಸರ್ ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ವಿದ್ಯಮಾನಗಳೇನು ಈಗ ವಿಶ್ವಸಂಸ್ಥೆ ಬಗ್ಗೆ ಕ್ವಶನ್ ಕೇಳ್ಬೋದು ಅವರು ರೈಟ್ ಸೊ ಈಗ ಯಾವುದೋ ಒಂದು ಮೋದಿ ಅವರು ಏನು ಮಾಡ್ತಾರೆ ಯಾವುದೋ ಒಂದು ಜಪಾನ್ ದೇಶಕ್ಕೋ ಚೈನಾ ದೇಶಕ್ಕೋ ಇಲ್ಲ ಯು ಎಸ್ ಎಗೋ ಹೋಗಿರ್ತಾರೆ ಸೊ ಆ ದೇಶಗಳ ಬಗ್ಗೆ ಭಾರತ ಮತ್ತು ಆ ದೇಶಗಳ ನಡುವೆ ಯಾವ ರೀತಿಯಾಗಿ ದ್ವಿಪಕ್ಷೀಯ ಸಂಬಂಧ ಇದೆ ಆ ದೇಶಗಳಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಭಾರತಕ್ಕೆ ಏನಾದರೂ ಆಮದು ಆಗಿದೆಯಾ ರಫ್ತು ಆಗಿದೆಯಾ ಅದರ ಆಮದು ಮತ್ತು ರಫ್ತಿನ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಶಸ್ತಿ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ಭಾರತ ದೇಶ ಬೇರೆ ತೈಲ ಉತ್ಪನ್ನ ಒಂದು ಏನೋ ಒಂದು ಉತ್ಪನ್ನ ಯಾವುದೋ ಒಂದು ಆರ್ಗನೈಜೇಷನ್ಸ್ ಇರುತ್ತೆ ಆರ್ಗನೈಜೇಷನ್ಗೆ ಸೇರಿಕೊಂಡಿರುತ್ತೆ ಅಥವಾ ಒಂದು ಆರ್ಗನೈಜೇಷನ್ದಿಂದ ಹೊರಗಡೆ ಬಂದಿರುತ್ತೆ ಸೊ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ನಮಗೆ ಪ್ರಚಲಿತ ವಿದ್ಯಮಾನಗಳು ನಡೀತಾ ಇರ್ತವೆ ಒಬ್ಬ ಆಫೀಸರ್ ಆಗಿ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಅಫೇರ್ಸ್ ನಡೀತಾ ಇರುತ್ತೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದ್ವಿಪಕ್ಷೀಯ ಸಂಬಂಧಗಳಿರ್ಬೋದು ಅಥವಾ ಬಹುಪಕ್ಷೀಯ ಸಂಬಂಧಗಳಿರ್ಬೋದು ಏನೆಲ್ಲ ನಡೀತಾ ಆ ಮಾಹಿತಿ ನಮ್ಮಲ್ಲಿ ಇರಬೇಕಾಗಿರುತ್ತೆ ಸೊ ಅಂತ ಮಾಹಿತಿಗಳ ಬಗ್ಗೆ ನಮ್ಗೆ ಮಾಡ್ತಾರೆ ಪೇಪರ್ ಒನ್ ಅಲ್ಲಿ ನಮಗೆ ಏನು ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ ಜೊತೆಗೆ ರಾಷ್ಟ್ರೀಯ ಮಟ್ಟಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಡಿಮೊನೊಟೈಸೇಷನ್ ಆಗುತ್ತೆ ಸೊ ಈ ರೀತಿಯಾಗಿ ಇವಾಗ ಹೊಸದಾಗಿ ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಂದಿದೆ ಸೊ ಈ ರೀತಿಯಾಗಿ ವಿವಿಧ ಹಂತಗಳಲ್ಲಿ ಅಂದರೆ ಭಾರತ ಕೇಂದ್ರ ಸರ್ಕಾರ ಏನು ಏನು ನಮಗೆ ಪ್ರಚು ಏನು ನಮಗೆ ವಿವಿಧ ರೀತಿಯಾದಂತಹ ಸೊ ಏನೋ ಯೋಜನೆಗಳನ್ನು ರೂಪಿಸ್ತಾ ಇರುತ್ತೆ ಸೊ ಅದ್ರಗಳ ಬಗ್ಗೆ ನಮಗೇನಾಗುತ್ತೆ ಸೊ ಈ ಪೇಪರ್ ಒನ್ನಲ್ಲಿ ಕ್ವೆಶನ್ನು ಬರ್ತಾ ಇರುತ್ತೆ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಅಫೇರ್ಸ್ ಅಂತ ಹೇಳ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿರ್ತವೆ ಅದರ ನಮಗೆ ಇಲ್ಲಿ ಪೇಪರ್ ಒನ್ನಲ್ಲಿ ಕೇಳ್ತಾರೆ ಇನ್ನು ಇದಕ್ಕೆ ನಮಗೆ ಎಷ್ಟು ಎಷ್ಟು ಬರ್ಬೋದು ಅಂದರೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಬರ್ಬೋದು ನಮಗೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಅಂದರೆ ಒಟ್ಟು ನೂರು ಪ್ರಶ್ನೆಗಳಂತ ಹೇಳಿದ್ದೆ ನಾನು ಆ ನೂರು ಪ್ರಶ್ನೆಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ನಮಗೆ ಇಲ್ಲಿ ಕರೆಂಟ್ ಅಫೇರ್ಸಿಂದ ಬರ್ತದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೆಕ್ಸಿಂದ ಇನ್ನು ಪೇ ಸೆಕ್ಷನ್ ಟು ಅಥವಾ ಇದರಲ್ಲಿ ಯಾವುದು ಪೇಪರ್ನಲ್ಲಿ ಮತ್ತು ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾವುದು ಅಂತಂದರೆ ಹ್ಯುಮ್ಯಾನಿಟೀಸ್ ಅಂತ ಹೇಳ್ತೀವಿ ಅಂದರೆ ಮಾನವಿಕ ಶಾಸ್ತ್ರ ಅಂತ ಹೇಳ್ತೀವಿ ಇದರರ್ಥ ಏನು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಫಿ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಪೊಲಿಟಿಕಲ್ ಸೈನ್ಸ್ಗೂ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ತೀವಿ ಅಂದರೆ ಇತಿಹಾಸ ಸೊ ಭಾರತ ಇತಿಹಾಸ ಇರ್ಬೋದು ರೈಟ್ ನಮಗೆ ಎಲ್ಲಿಂದ ಸ್ಪೆಷಲಿ ಎಲ್ಲಿಂದ ಅಂತಂದರೆ ಸೊ ಏನ್ಷೆಂಟ್ ಇಂಡಿಯಾ ಮಿಡಲ್ ಇಂಡಿಯಾ ಮತ್ತು ಮಾಡರ್ನ್ ಇಂಡಿಯಾ ನಾವು ಡಿವೈಡ್ ಮಾಡ್ತೀವಲ್ಲ ಸೊ ಅದು ಈ ಮೂರು ರೀತಿಯಾದಂಥ ಇತಿಹಾಸ ಕಾಲಗಳಿಂದ ಇತಿಹಾಸ ಕಾಲಘಟ್ಟಗಳಿಂದ ಜೊತೆಗೆ ಕರ್ನಾಟಕ ಇತಿಹಾಸ ಈ ನಾಲ್ಕು ಭಾಗಗಳಿಂದ ಆಗುತ್ತೆ ಹೆಚ್ಚಾಗಿ ನಮಗೆ ಪ್ರಶ್ನೆಗಳು ಕಂಡು ಬರ್ತವೆ ರೈಟ್ ಇನ್ನು ಎಕನಾಮಿಕ್ಸನ್ನು ತೊಗೊಳ್ಳೋದಾಯ್ತಂದರೆ ಅರ್ಥಶಾಸ್ತ್ರ ತೊಗೊಳ್ಳೋದಾಯ್ತಂದರೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಟ್ಯಾಕ್ಸೇಷನ್ ಸಿಸ್ಟಮ್ ಇರ್ಬೋದು ರೈಟ್ ಸೊ ಬಿ ಓ ಪಿ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ ಆ ಸೆಕ್ಷನಿಂದ ನಮಗೆ ಹೆಚ್ಚಾಗಿ ಈ ಪ್ರಶ್ನೆಗಳು ಬರ್ತಾ ಇರ್ತವೆ ರೈಟ್ ಸೊ ಅದಾದಮೇಲೆ ಭಾರತ ಸಂವಿಧಾನ ಭಾರತ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಪ್ರಾವಿಷನ್ಸ್ ಇದಾವೆ ಇತ್ತೀಚೆಗೆ ನಾವು ಸಿ ಎ ಅಂತ ಹೇಳಿದ್ನಲ್ಲ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದ್ರೆ ಅದು ಯಾವ ಭಾಗಕ್ಕೆ ಬರುತ್ತೆ ಆ ಭಾಗದಲ್ಲಿ ಯಾವ ಥರ ಚೇಂಜಸ್ ಇರುತ್ತೆ ನಾವು ಪೌರತ್ವವನ್ನು ಪಡ್ಕೋಬೇಕಂತಂದರೆ ಸೊ ಏನೆಲ್ಲ ಯಾವ ಮಾರ್ಗಗಳಿಗೆ ಪಡ್ಕೊಳ್ಬಹುದು ಈ ರೀತಿಯಾದಂಥ ವಿಷಯಗಳನ್ನು ಅಥವಾ ಸ ಭಾರತ ಸಂವಿಧಾನದಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಇದೆ ಅದ್ರ ಬಗ್ಗೆ ಅವ್ನು ಮಾಡ್ತಾನೆ ಕ್ವಶನಾಗಿ ಕೇಳ್ತಾನೆ ಇನ್ನು ಜಿಯೋಗ್ರಫಿ ನಾಲ್ಕನೇದು ಯಾವುದು ಅಂತಂದರೆ ಜಿಯೋಗ್ರಫಿ ಬಗ್ಗೆ ನಾನು ಕ್ವಶನ್ ಕೇಳ್ತಾನೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇರ್ಬೋದು ಪ್ರಾಪಂಚಿಕ ಭೂಗೋಳಶಾಸ್ತ್ರ ಇರ್ಬೋದು ಅಥವಾ ಭಾರತೀಯ ಭೂಗೋಳಶಾಸ್ತ್ರ ಜೊತೆಗೆ ಕರ್ನಾಟಕ ಭೂಗೋಳಶಾಸ್ತ್ರ ಸೊ ವರ್ಲ್ಡ್ ಜಿಯೋಗ್ರಫಿ ರೈಟ್ ಸೊ ಫಿಸಿಕಲ್ ಜಿಯೋಗ್ರಫಿ ಅದಾದಮೇಲೆ ಇಂಡಿಯನ್ ಜೋಗ್ರಫಿ ಮತ್ತು ಕರ್ನಾಟಕ ಜೋಗ್ರಫಿ ಈ ರೀತಿಯಾದಂಥ ನಾಲ್ಕು ಭಾಗಗಳಿಂದ ನಮಗೆ ಕ್ವಶನ್ ಬರುತ್ತೆ ಇನ್ ದ ಸೆನ್ಸ್ ಸೊ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಫಿ ಈ ನಾಲ್ಕು ಚಾಪ್ಟರ್ನ ಅಥವಾ ಈ ನಾಲ್ಕು ಸಬ್ಜೆಕ್ಟ್ಸ್ಗಳನ್ನು ಸೇರಿಸಿ ನಾವು ಹ್ಯುಮ್ಯಾನಿಟೀಸ್ ಅಂತೀವಿ ಅಥವಾ ಮಾನವಿಕ ಶಾಸ್ತ್ರ ಅಂತೀವಿ ಸೊ ಪೇಪರ್ ಒನ್ನಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಹ್ಯುಮ್ಯಾನಿಟೀಸ್ ಪಾರ್ಟು ಬರುತ್ತೆ ನಮಗೆ ರೈಟ್ ಸೊ ಪೇಪರ್ ಒನ್ ಪೇಪರ್ ಟು ಐ ಮೀನ್ ಪೇಪರ್ ಒನ್ ಪೇಪರ್ ಟು ಎರಡೂ ಸೇರಿ ನಮಗೆ ಒಟ್ಟು ನಾಲ್ಕನೂರು ಮಾರ್ಕ್ಸ್ಗಳಿರ್ತವೆ ಮ್ಯಾಕ್ಸಿಮಮ್ಮು ಅದರಲ್ಲಿ ಪೇಪರ್ ಒನ್ ಬಗ್ಗೆ ನಾವು ಮಾತಾಡ್ತೀವಿ ಸೊ ಪೇಪರ್ ಒನ್ ಅಂತ ತಗೊಂಡಾಗ ನಮಗೆ ನೂರು ಪ್ರಶ್ನೆಗಳಿರುತ್ತೆ ಆ ನೂರು ಪ್ರಶ್ನೆಗಳಲ್ಲಿ ಮೂವತ್ತೈದರಿಂದ ನಲವತ್ತು ಪ್ರಶ್ನೆಗಳು ಇಲ್ಲಿಂದ ಬರುತ್ತೆ ಕರೆಂಟ್ ಅಫೇರ್ಸಿಂದ ಬರುತ್ತೆ ರೈಟ್ ಕರೆಂಟ್ ಅಫೇರ್ಸು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ನ್ಯಾಷನಲ್ ಅಫೇರ್ಸ್ ರಿಮೆಂಬರ್ ಪೇಪರ್ ಒನ್ನಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ಅವರು ಕೇಳ್ತಾರೆ ಇನ್ನು ಎರಡನೇ ಭಾಗಕ್ಕೆ ಬಂತಂದರೆ ಹ್ಯುಮ್ಯಾನಿಟೀಸ್ ಅಂತ ಹೇಳ್ತೀವಿ ಅಥವಾ ಹಿಸ್ಟ್ರಿ ರೈಟ್ ಸೊ ಹಿಸ್ಟ್ರಿ ಪ್ರಶ್ನೆಗಳಿರ್ಬೋದು ನಿಮಗೆ ಕರ್ನಾಟಕ ಹಿಸ್ಟ್ರಿ ಇರ್ಬೋದು ವರ್ಲ್ಡ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿಯಿಂದ ಒಂದು ಎರಡು ಪ್ರಶ್ನೆಗಳು ಬರ್ತಾ ಇರುತ್ತೆ ಬಟ್ ಕಂಪ್ಲೀಟಾಗಿ ವರ್ಲ್ಡ್ ಹಿಸ್ಟ್ರಿ ನಮಗೆ ಸೊ ಇಲ್ಲಿ ಮೇನ್ಸಲ್ಲಿ ಅಥವಾ ಬೇರೆ ಬೇರೆ ಪಾರ್ಟ್ಗಳಲ್ಲಿ ನಿಮಗೆ ಹೆಚ್ಚು ಇಲ್ಲ ನಮಗೆ ಬಟ್ ಒಂದು ಅಥವಾ ಎರಡು ಪ್ರಶ್ನೆಗಳು ನಮಗೆ ವರ್ಲ್ಡ್ ಹಿಸ್ಟ್ರಿಯನ್ನು ಸರಿ ಕೇಳ್ತಾ ಇರ್ತಾರೆ ಸೊ ಅದಾದಮೇಲೆ ನಮಗೆ ಇಂಡಿಯನ್ ಹಿಸ್ಟ್ರಿ ಜಾಸ್ತಿ ಕ್ವಶನ್ ಬರೋಂಥದ್ದು ನಮಗೆ ಎಲ್ಲಿ ಅಂತಂದರೆ ಫ್ರೀಡಮ್ ಮೂಮೆಂಟಿಂದ ರೈಟ್ ಸೊ ಸ್ವತಂತ್ರ ಚಳುವಳಿ ಅಥವಾ ಸ್ವತಂತ್ರ ಭಾಗ ಏನಿದೆ ಸೊ ಸ್ಪೆಷಲಿ ಹದಿನೆಂಟುನೂರ ಐವತ್ತೆಂಟರಿಂದ ಹತ್ತೊಂಬತ್ತು ನೂರ ನಲವತ್ತೇಳರು ಆ ಭಾಗದಲ್ಲಿ ಹೆಚ್ಚಿನ ಪ್ರಶ್ನೆಗಳು ನಮಗೆ ಕಂಡು ಬರ್ತವೆ ಜೊತೆಗೆ ಏನ್ಷಿಯಂಟ್ ಮಿಡಲಲ್ಲಿ ಸ್ವಲ್ಪ ಕ್ವಶನ್ ಬರ್ತಾ ಇರ್ತದೆ ಜೊತೆ ಕರೆಂಟ್ ಅಫೇರ್ಸ್ ಅದು ಕರ್ನಾಟಕ ಹಿಸ್ಟ್ರಿ ಆಯಿತು ಕರ್ನಾಟಕ ಹಿಸ್ಟ್ರಿಯಿಂದ ನಮಗೆ ಕೆಲವೊಂದು ಪ್ರಶ್ನೆಗಳು ಕಂಡು ಬರ್ತವೆ ರೈಟ್ ಸೊ ಇದೇ ರೀತಿ ಅರ್ಥಶಾಸ್ತ್ರ ನೋಡಿದ್ವಿ ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಮತ್ತೆ ಜಿಯೋಗ್ರಫಿ ಸೊ ಈ ಭಾಗದಿಂದ ಏನಾಗುತ್ತೆ ಪೇಪರ್ನಲ್ಲಿ ನಮಗೆ ಸೊ ಕ್ವಶನ್ಗಳು ಬರ್ತಾ ಇರ್ತವೆ ಒಟ್ಟು ನೂರು ಪ್ರಶ್ನೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ಗಳು ಸೊ ಓವರ್ ಆಲ್ ಎಷ್ಟು ಮಾರ್ಕ್ಸ್ ಆಯ್ತು ಹಾಗಾದ್ರೆ ಟೂ ಹಂಡ್ರೆಡ್ ಮಾರ್ಕ್ಸ್ ಸೊ ಪೇಪರ್ ಒನ್ನಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸು ಮತ್ತು ಪೇಪರ್ ಟೂ ಅಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎರಡೂ ಪೇಪರ್ಗಳಲ್ಲಿ ನೂರು ನೂರು ಪ್ರಶ್ನೆಗಳಿರುತ್ತೆ ಎರಡು ಪೇಪರ್ಗಳಲ್ಲಿ ನೂರು ನೂರು ಪ್ರಶ್ನೆಗಳಿರುತ್ತೆ ಎರಡೂ ಪೇಪರ್ಗಳಲ್ಲಿ ಆ ನೂರು ಪ್ರಶ್ನೆಗೆ ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ಸೊ ಏನಾಗುತ್ತೆ ಅಂತಂದರೆ ಸೊ ಎಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಸಿಗುತ್ತೆ ಎಷ್ಟು ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಒಟ್ಟು ಮಾರ್ಕ್ಸಿಗೆ ಒಟ್ಟು ಮಾರ್ಕ್ಸ್ ಏನಿರುತ್ತೆ ಎರಡು ಮಾರ್ಕ್ಸ್ ಏನಿರುತ್ತೆ ಸೊ ಆ ಎರಡು ಮಾರ್ಕ್ಸ್ನ ಇಪ್ಪತ್ತೈದು ಪರ್ಸೆಂಟ್ ಏನಾಗುತ್ತೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಆಗಿ ನಿಮಗೆ ಕಟ್ಟಾಗುತ್ತೆ ರೈಟ್ ಸೊ ಅದನ್ನ ನೆಕ್ಸ್ಟ್ ಪೇಪರ್ ನೋಡೋಣ ಪೇಪರನ್ನು ಆಯ್ತು ಇವಾಗ ನಾವು ಬೆಳಗ್ಗೆ ಎರಡು ತಾಸಲ್ಲಿ ಬೆಳಗ್ಗೆ ಎರಡು ತಾಸಲ್ಲಿ ಮ್ಯಾಕ್ಸಿಮಮ್ ಇನ್ನೂರು ಮಾರ್ಕ್ಸ್ಗೆ ನಾವು ಪೇಪರನ್ನು ಬರೆದ್ವಿ ಪೇಪರನ್ನು ಸೊ ಮಧ್ಯಾಹ್ನ ನಮಗೆ ಏನಾಗಿರುತ್ತೆ ಅಂದರೆ ಪೇಪರ್ ಟು ಎಕ್ಸಾಮ್ಸ್ ಇರುತ್ತೆ ಈ ಪೇಪರ್ ಟು ಎಕ್ಸಾಮ್ಸನ್ನು ನೋಡೋದಾಯ್ತು ಅಂತಂದರೆ ಇಲ್ಲಿ ನಮಗೆ ಇಲ್ಲಿ ಕೂಡ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಬರುತ್ತೆ ರೈಟ್ ಸೊ ಓವರ್ ಆಲ್ ನಮಗೆ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವಶನ್ಸು ಟು ಹಂಡ್ರೆಡ್ ಮಾರ್ಕ್ಸ್ ಅದು ಕಾಮನ್ ಎರಡು ಪೇಪರ್ಗೆ ಇಲ್ಲೇನಿದೆ ಪೇಪರ್ ಅಲ್ಲಿ ಏನು ಸಿಲೆಬಸ್ ಇದೆ ಅಂದರೆ ಫಸ್ಟ್ ಪಾಯಿಂಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಪ್ರಚಲಿತ ವಿದ್ಯಮಾನಗಳೇನಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಇರ್ಬೋದು ಈ ಕಂಬಳ ಕ್ರೀಡೆ ಬಗ್ಗೆ ಇರ್ಬೋದು ಅಥವಾ ಬಳ್ಳಾರಿಯಲ್ಲಿ ಯಾವುದೋ ಒಂದು ಮೈನಿಂಗ್ಸ್ ಆಗುತ್ತೆ ಏನೋ ಒಂದು ನ್ಯೂಸ್ ಇರುತ್ತೆ ಅದನ್ನು ಅದು ಇರ್ಬೋದು ರೈಟ್ ಬೆಂಗಳೂರಲ್ಲಿ ಕೆರೆಗಳ ಅಭಿವೃದ್ಧಿ ಆಗುತ್ತೆ ಅದು ನ್ಯೂಸ್ ಇರುತ್ತೆ ಎನ್ ಜಿ ಟಿ ಮತ್ತು ಕೆರೆಗಳ ನಡುವೆ ಏನಾಗುತ್ತೆ ವಾದ್ವಾದ ನಡೀತಾ ಇರುತ್ತೆ ಸೊ ಈ ಈ ಥರದಂಥ ಕರೆಂಟ್ ಅಫೇರ್ಸ್ ಇರುತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ವಿದ್ಯಮಾನಗಳಿರುತ್ತೆ ಆ ಪ್ರಚಲಿತ ವಿದ್ಯಮಾನಗಳನ್ನು ನಮಗೆ ಪೇಪರ್ ಟೂ ಅಲ್ಲಿ ಕೇಳ್ತಾ ಇರ್ತಾರೆ ಅದಾದ ನಂತರ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಜೊತೆಗೆ ಎನ್ವರ್ಮೆಂಟ್ ಜೊತೆಗೆ ಎನ್ವಾರನ್ಮೆಂಟ್ ಅಥವಾ ಪರಿಸರ ಅಧ್ಯಯನ ಅಂತ ಹೇಳ್ತೀವಿ ಈ ಪ್ರಶ್ನೆಗಳು ಅಥವಾ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಮಗೆ ಪೇಪರ್ ಟೂ ಅಲ್ಲಿ ಬರ್ತವೆ ಪೇಪರ್ ಒನ್ನ ನಾವೇನು ಮಾಡಿದ್ವಿ ಆಲ್ಮೋಸ್ಟ್ ಹಿಸ್ಟ್ರಿ ಪಾರ್ಟ್ ಅಂತ ಹೇಳ್ಬೋದು ನಾವು ಪೇಪರ್ ಅನ್ನು ಆಲ್ಮೋಸ್ಟ್ ಹಿಸ್ಟ್ರಿ ಪಾರ್ಟ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಯಾವುದು ಸೈನ್ಸ್ ಪಾರ್ಟ್ ಇದು ರೈಟ್ ಸೊ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಸ್ಟೂಡೆಂಟ್ಸ್ಗೂ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಸ್ಟೂಡೆಂಟ್ಸ್ಗೂ ಇಬ್ಬರಿಗೂ ಏನಾಗುತ್ತೆ ಇಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಪೇಪರ್ ಸೆಟ್ ಮಾಡಿದ್ದಾರೆ ಸಿಲೆಬಸ್ನ ಸೆಟ್ ಮಾಡಿದ್ದಾರೆ ರೈಟ್ ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಎಕ್ಸಾಂಪಲ್ ಇವಾಗ ಇಸ್ರೋದವರು ಸೊ ಉಪಗ್ರಹವನ್ನು ಉಡಾಣೆ ಮಾಡ್ತಾರೆ ಚಂದ್ರಯಾನ್ ಟು ಆಯ್ತು ಇತ್ತೀಚೆಗೆ ಅಲ್ವಾ ಸೊ ವಿವಿಧ ರೀತಿಯಂಥ ಬೆಳವಣಿಗೆಗಳು ಏನಾಗಿರ್ತವೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಏನಾಗಿರ್ತವೆ ಬಯೋಟೆಕ್ನಾಲಜಿ ಇರ್ಬೋದು ಸೊ ವಿವಿಧ ಹಂತಗಳಲ್ಲಿ ಏನೇನಾಗ್ತಾ ಇರುತ್ತೆ ವಿಜ್ಞಾನದ ಬದಲಾವಣೆ ಅದರ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಜೊತೆಗೆ ಎನ್ವಾರ್ಮೆಂಟ್ ಟಾಪಿಕ್ಸ್ ರೈಟ್ ಯೂಟ್ರಿಫಿಕೇಷನ್ ಇರುತ್ತೆ ರೈಟ್ ಸೊ ಲೇಕ್ ಲೇಕ್ ನಾವು ನೋಡ್ತಾ ಕರೆಂಟ್ ಇದಫೇರ್ಸಲ್ಲಿ ನಮಗೆ ಈ ಲೇಕ್ಗಳ ಬಗ್ಗೆ ನಮಗೆ ಜಾಸ್ತಿ ಏನಾಗುತ್ತೆ ಸೊ ತೊಂದರೆಗಳ ಬಗ್ಗೆ ಕೆರೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅದರಲ್ಲಿ ಪ್ರಮುಖವಾದ ತೊಂದರೆ ಯಾವುದು ಯೂಟ್ರಿಫಿಕೇಶನ್ ಅದು ನಮಗೆ ಎನ್ವಾರ್ಮೆಂಟಲ್ ಬರುತ್ತೆ ರೈಟ್ ಗ್ಲೋಬಲ್ ವಾರ್ಮಿಂಗ್ ಅಂತ ಮಾತಾಡ್ತೀವಿ ರೈಟ್ ಸೊ ಓಝೋನ್ ಹೋಲ್ ಅಂತ ಮಾತಾಡ್ತೀವಿ ಅಲ್ವಾ ಸೊ ಈ ರೀತಿಯಾದಂತಹ ಟಾಪಿಕ್ಗಳನ್ನು ಇಲ್ಲಿಗೆ ಬರುತ್ತೆ ಅಂದರೆ ಎನ್ವಾರ್ಮೆಂಟಲ್ ಬರುತ್ತೆ ಅದು ನಮಗೆ ಪೇಪರ್ ಟೂ ಅಲ್ಲಿ ಅವರು ನಮಗೆ ಕ್ವಶನ್ ಕೇಳ್ತಾರೆ ಅದಾದ ನಂತರ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಅಂತ ಹೇಳ್ಬಿಟ್ಟು ಸೊ ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತೀವಿ ಈ ನವೋದಯ ಟೈಪ್ ಎಕ್ಸಾಮ್ಸಲ್ಲಿ ನೀವು ನೋಡಿರ್ಬೋದು ನಾಲ್ಕು ಚಿತ್ರಗಳನ್ನ ಕೊಟ್ಟಿರ್ತಾರೆ ಐದನೇ ಚಿತ್ರ ಯಾವುದು ರೈಟ್ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇರ್ತೀವಿ ಅಲ್ಲಿಂದ ಬಲಕ್ಕೆ ತಿರುಗ್ತೀವಿ ಅಲ್ಲಿಂದ ಎಡಕ್ಕೆ ತಿರುಗ್ತೀವಿ ಒಂದು ಕಿಲೋಮೀಟ್ರ್ ಬಲಕ್ಕೆ ಎರಡು ಕಿಲೋಮೀಟರ್ ಎರಡಕ್ಕೆ ಮೂರು ಕಿಲೋಮೀಟರ್ ಸೊ ಇನಿಷಿಯಲ್ ಪಾಯಿಂಟಿಂದ ಎಂಡ್ ಪಾಯಿಂಟ್ಗೆ ಎಷ್ಟು ಕಿಲೋಮೀಟರ್ ಆಯಿತು ರೈಟ್ ಸೊ ಇದೆಲ್ಲ ಎಕ್ಸಾಂಪಲ್ ಅಂದರೆ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಅಥವಾ ನಿಮ್ಮ ಸೊ ಮೆಂಟಲ್ ಎಬಿಲಿಟಿ ಅನ್ನೋರು ಚೆಕ್ ಮಾಡ್ತಾ ಇದ್ದಾರೆ ರೈಟ್ ಸೊ ಇದ್ರ ಜೊತೆಗೆ ಪೇಪರ್ ಟೂ ಅಲ್ಲಿ ನಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಬಗ್ಗೆ ಕ್ವಶನ್ ಕೇಳ್ತಾರೆ ಅಂದರೆ ಕರ್ನಾಟಕ ಸೊ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀವಿ ಅಂದರೆ ಏನು ಕರ್ನಾಟಕ ಗೌರ್ಮೆಂಟು ಯಾವ ಪ್ಲಾನಿಂಗು ಯಾವ ಪಾಲಿಸೀಸ್ ಮಾಡ್ತು ರೈಟ್ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಯಾವುದೆಲ್ಲ ನಮಗೆ ಪಾಲಿಸಿ ಪ್ರೋಗ್ರಾಮ್ಸ್ ಬಂತು ರೈಟ್ ಹೆಲ್ತ್ ಸೆಕ್ಟರಲ್ಲಿ ಕರ್ನಾಟಕ ಯಾವುದೆಲ್ಲ ಪಾಲಿಸಿ ಪ್ರೋಗ್ರಾಮ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಟರ್ಸ್ ಬೇರೆ ಬೇರೆ ಏನೋ ಇಲಾಖೆಗಳಲ್ಲಿ ಯಾವುದೆಲ್ಲ ಪಾಲಿಸಿ ಪ್ರೋಗ್ರಾಮ್ಸ್ಗಳನ್ನು ಬಂದಿದೆ ಸೊ ಆ ಪಾಲಿಸಿ ಪ್ರೋಗ್ರಾಮ್ಸ್ಗಳ ಬಗ್ಗೆ ಏನಾಗುತ್ತೆ ಸೊ ಪೇಪರ್ ಟು ಅಲ್ಲಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ರಿಮೆಂಬರ್ ಇದು ಇಂಪಾರ್ಟೆಂಟು ಏನಂತಂದರೆ ಈ ಪ್ರಿಲಿಮ್ಸ್ ಒಂದು ಸತಿ ನೀವು ಪಾಸ್ ಮಾಡಿಬಿಟ್ರೆ ರೈಟ್ ಪ್ರಿಲಿಮ್ಸನ್ನು ನೀವು ಒಂದು ಸತಿ ಪಾಸ್ ಮಾಡಿಬಿಟ್ರೆ ಸೊ ಈ ಪ್ರಿಲಿಮ್ಸ್ ಮಾರ್ಕ್ಸ್ ಏನಿರುತ್ತೆ ಅಂದರೆ ನೀವು ಫೋರ್ ಹಂಡ್ರೆಡ್ ಔಟ್ ಆಫ್ ಫೋರ್ ಹಂಡ್ರೆಡ್ ಅದಾದರೂ ತೆಗೀರಿ ಅಥವಾ ಫೋರ್ ಹಂಡ್ರೆಡ್ಗೆ ಒನ್ ಏಯ್ಟಿ ಟು ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟು ಪ್ರಿಲಿಮ್ದು ಒನ್ ಏಯ್ಟಿ ಟು ಒನ್ ಏಯ್ಟಿ ಟು ಆದರೂ ತೆಗಿರಿ ನಿಮಗೆ ಈ ಮಾರ್ಕ್ಸನ್ನು ಓವರ್ ಆಲ್ ಲೀಸ್ಟ್ ಬರುತ್ತೆ ಓವರ್ ಆಲ್ ಲೀಸ್ಟ್ ಅಂದರೆ ನಿಮ್ಮ ಇಂಟ್ರೂವ್ ಆದಮೇಲೆ ಏನು ಲೀಸ್ಟ್ ಬರುತ್ತೆ ಆ ಲಿಸ್ಟ್ಗೆ ನಿಮಗೆ ಆ್ಯಡ್ ಮಾಡೋಲ್ಲ ರೈಟ್ ಸೊ ಎರಡು ಪ್ರಶ್ನೆ ಪತ್ರಿಕೆಗಳು ಎರಡು ಪ್ರಶ್ನೆ ಪತ್ರಿಕೆಗಳು ನೂರು ಕ್ವಶನ್ ಅನ್ನು ಹೊಂದಿರ್ತವೆ ಅದಕ್ಕೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಅಂದ್ರೆ ಪ್ರಶ್ನೆಗಳಿಂದ ನಮಗೆ ಪ್ರಶ್ನೆ ಪತ್ರಿಕೆಗಳಿಂದ ನಾಕ್ನೂರು ನಾಲ್ನೂರು ಮಾರ್ಕ್ಸ್ ನಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಾಗಿರುತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ರೈಟ್ ಸೊ ಒಂದು ಪ್ರಶ್ನೆಗೆ ಅಥವಾ ಒಂದು ಪ್ರಶ್ನೆನ ನೀವು ತಪ್ಪು ಆನ್ಸರ್ ಕೊಟ್ಟೆ ಅಂತಂದರೆ ಅಲ್ಲಿ ನಿಮಗೆ ಪೋ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಮಾರ್ಕ್ಸಿನ ಆ ಕ್ವಶನ್ ಮಾರ್ಕ್ಸ್ನ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಏನಾಗುತ್ತೆ ಮಾರ್ಕ್ಸ್ಗಳನ್ನು ಕಟ್ ಮಾಡುತ್ತೆ ಎರಡು ಪೇಪರಲ್ಲಿ ಹಾಗೆ ಎರಡು ಪೇಪರ್ ಮಾರ್ಕ್ಸ್ಗಳನ್ನು ಅಥವಾ ಪ್ರಿಲಿಮ್ಸ್ ಮಾರ್ಕ್ಸ್ ಏನಿರುತ್ತೆ ಅವುಗಳನ್ನು ನಾವು ಏನು ಮಾಡಲ್ಲ ಓವರ್ ಆಲ್ ಲಿಸ್ಟಿಗೆ ನಾವು ಕನ್ಸಿಡರ್ ಮಾಡಲ್ಲ ರೈಟ್ ಸೊ ಈ ಥರ ಪೇಪರ್ ಒನ್ ಪೇಪರ್ ಟು ಅಲ್ಲಿ ನಮಗೆ ನೂರು ನೂರು ಪ್ರಶ್ನೆಗಳಿತ್ತು ಒಂದು ಕ್ವಶನ್ ಕೊಟ್ಟಿದ್ದರು ಅದಕ್ಕೆ ನಾಲ್ಕು ಆನ್ಸರ್ ಕೊಟ್ಟಿದ್ದರು ಸರಿಯಾದ ಯಾವುದು ಉತ್ತರ ಇದೆ ಅದನ್ನು ಅವರು ನಾವು ಟಿಕ್ ಮಾಡಿದ್ವಿ ಯಾಕೆ ಸರ್ ಹಂಗಂದ್ರೆ ಏನು 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 ಎಕ್ಸಾಕ್ಟ್ಲಿ ರೀಸನ್ ಇದಕ್ಕೆ ಕೆ ಪಿ ಎಸ್ ಸಿ ಅವರು ಈ ಥರ ಫಿಲಿಮ್ಸನ್ನು ಯಾಕೆ ಇಟ್ರು ಅಲ್ವಾ ಸೊ ಎಲ್ಲರೂ ಒಂದು ಕಡೆ ನುಗ್ತಾ ಇದ್ದಾರೆ ರೈಟ್ ಎಷ್ಟು ನೂರು ಸೀಟು ಆ ನೂರು ಸೀಟಿಗೆ ಐದು ಲಕ್ಷ ಆರು ಲಕ್ಷ ಜನ ಅಪ್ಲಿಕೇಶನ್ ಆದರೆ ಅವಾಗೇನು ಮಾಡ್ತಾರೆ ಅಂತ ಗೇಟ್ ಪಾಸ್ ಕೊಟ್ಟಂಗೆ ಇದು ಅಲ್ವಾ ಆ ನೂರು ಸೀಟಿಗೆ ಹೋಗಿ ಕುತ್ಕೊಳ್ಳೋಕ್ಕೆ ನಿಮಗೆ ಗೇಟ್ ಪಾಸ್ ಯಾರು ಎಲಿಜಿಬಲ್ ಇರ್ತಾರೆ ಅವ್ರನ್ನ ಒಳಗೆ ಕಳಿಸ್ತಾರೆ ಅಂದರೆ ಅಕ್ಯುರೇಟಾಗಿ ಅಕ್ಯುರೇಸಿನ ಚೆಕ್ ಮಾಡ್ತಾ ಇರಲಿ ಅಕ್ಯೂರೇಸಿ ಯಾರ್ದು ಕರೆಕ್ಟಾಗಿದೆ ನಾಲೆಡ್ಜ್ ಬೇಸನ್ನು ಚೆಕ್ ಮಾಡ್ತಿದ್ದಾರೆ ನಾನು ನೋಡಿ ಒಂದು ಕ್ವಶನ ಕೊಟ್ಟು ನಾಲ್ಕು ಆಪ್ಷನ್ನ ಕೊಟ್ಟಿರುವಾಗ ರೈಟ್ ಸೊ ಯಾವುದು ಆಗಿ ಇದೆ ಆನ್ಸರ್ ಸಿನೇ ಕರೆಕ್ಟು ಆನ್ಸರ್ ಡಿನೇ ಕರೆಕ್ಟ್ ಅಂತ ಆಗಿ ಯಾರು ಆನ್ಸರ್ ಮಾಡ್ತಾರೆ ಅವ್ರೇನು ಏನು ಮಾಡ್ತಾರೆ ನೆಕ್ಸ್ಟ್ ಹಂತಕ್ಕೆ ಅಂದರೆ ಗೇಟಿಂದ ಒಳಗಡೆ ಪಾಸ್ ಆಗ್ತಾರೆ ಮನೆ ಒಳಗೆ ಹೋಗ್ಲಿಲ್ಲ ಇನ್ನೂ ಗೇಟಿಂದ ಒಳಗಡೆ ಹೋಗಲಿಕ್ಕೆ ಮಾತ್ರ ಅಂದರೆ ಈ ಪ್ರಿಲಿಮ್ಸ್ ಏನಿದೆ ಇದು ಗೇಟ್ ಪಾಸ್ ಅಷ್ಟೇ ನಿಮಗೆ ಓವರ್ ಆಲ್ ಮಾರ್ಕ್ಸ್ ಏನು ಓವರ್ ಆಲ್ ನಿಮಗೆ ಲೀಸ್ಟ್ ಬರ್ತಾ ಅಲ್ಲಿ ನಿಮಗೆ ಈ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಲ್ಲ ಒಂದೇ ಪಾಯಿಂಟ್ ರೈಟ್ ಸೊ ಎರಡನೇ ದಿನ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕೆ ಪಿ ಎಸ್ ಸಿ ಅವರು ಏನು ಟೆಸ್ಟ್ ಮಾಡ್ತಿದ್ದಾರೆ ಸರ್ ಒಬ್ಬ ಆಫೀಸರ್ ಆದವನಿಗೆ ಅಕ್ಯೂರೇಸಿ ಯಾವ ಥರ ಇರಬೇಕು ನಾಲೆಡ್ಜ್ ಬೇಸ್ ಯಾವ ಥರ ಇರಬೇಕು ಇವುಗಳನ್ನು ನಾವು ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ರೈಟ್ ಸೊ ಇಷ್ಟು ಹೇಳ್ತಾ ಇದು ಪ್ರಿಲಿಮ್ಸ್ ಸಿಲೆಬಸ್ ಆಗಿರುತ್ತೆ ಸೊ ಈ ಪ್ರಿಲಿಮ್ಸ್ ಸಿಲೆಬಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕಿ ಸೊ ನೆಕ್ಸ್ಟ್ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಸೊ ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಮ ಡೌಟ್ಗಳನ್ನು ಸೇರಿಸ್ಕೊಂಡು ಆ ಡೌಟ್ಗಳಿಗೆ ಸೊ ಪರಿಹಾರನ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ರೈಟ್ ಸೊ ಥ್ಯಾಂಕ್ ಯು ವೆರಿ ಮಚ್